ಚಿಕ್ಕೋಡಿಯ ಸಿಟಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಪಾಲಕರಿಗಾಗಿ ವಿಶೇಷವಾದ ಫ್ಯಾಷನ್ ಶೋ ಹಾಗೂ ಆಹಾರ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಿಟಿ ಸಂಸ್ಥೆಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಪಾಲಕರಿಗಾಗಿ ವಿಶೇಷವಾದ ಫ್ಯಾಷನ್ ಶೋ ಮತ್ತು ಆಹಾರ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾ ಮಿಥುನ್ ದೇಶಪಾಂಡೆ, ಜಂಟಿ ಕಾರ್ಯದರ್ಶಿಗಳಾದ ಎಸ್ಎಸ್ ಕುಲಕರ್ಣಿ, ಶಾಲೆಯ ಪ್ರಾಚಾರ್ಯ ಕುಮಾರಿ ಮನುಜಾ ದೇಶಪಾಂಡೆ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಎಂಎಸ್ ಮಲ್ಬಾದೆ, ಶಾಲಾ ಶಿಕ್ಷಣ ಸಂಯೋಜಕರಾದ ಶ್ರೀಮತಿ ಶ್ರದ್ಧಾ ಜೋಶಿ, ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆರ್ಎಂ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಕಿ ಶ್ರೀಮತಿ ಪಿಎಸ್ ಒಡೆಯರ್ ಹಾಗೂ ವಿಶೇಷವಾಗಿ ಆಹ್ವಾನಿತರಾದ ಡಾ ಸಂಧ್ಯಾ ಎಸ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಹಾಗೂ ನಿರ್ಣಾಯಕರಾಗಿ ವೇದಿಕೆಯನ್ನು ಅಲಂಕರಿಸಿದ್ದರು. ಶ್ರೀಮತಿ ಶೋಭಾ ಕುಲಕರ್ಣಿ, ಶ್ರೀಮತಿ ಶ್ರೀದೇವಿ ಹಾಗೂ ಪ್ರಸಾದ್ ಹಂಪನ್ನವರಿವರು ಕೂಡ ಕಾರ್ಯಕ್ರಮದ ನಿರ್ಣಾಯಕರಾಗಿ ಆಗಮಿಸಿದ್ದರು. ವೇದಿಕೆಯ ಮೇಲಿನ ಗಣ್ಯರು ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬ ವಾಕ್ಯದಂತೆ ಮಕ್ಕಳಿಗೆ ತಾಯಿಯೇ ಮಾದರಿಯಾಗಬೇಕು. ಇಂತಹ ಕಾರ್ಯಕ್ರಮಗಳ ಆಯೋಜನೆಯಿಂದ ಪಾಲಕರ ಪ್ರತಿಭೆಗೆ ತಕ್ಕ ವೇದಿಕೆ ಸಿಕ್ಕಂತಾಗುತ್ತದೆ ಎಂದು ಡಾ ಸಂಧ್ಯಾ ಎಸ್ ಪಾಟೀಲ್ ರವರು ಹೇಳಿದರು. ನಿಮ್ಮಲ್ಲಿರುವ ಪ್ರತಿಭೆಗಳನ್ನ ನೀವು ತೋರಿಸಬಹುದು. ಏನು ನಿಮ್ಮಲ್ಲಿ ಹುಡುಗಿರುವಂತಹ ಟ್ಯಾಲೆಂಟ್ ಇದೆ ಅದು ಎಲ್ಲ ನಾ ಚಂದ್ರ ಮುಂದೆ ಬರುತ್ತೆ. ನಾಳೆ ನಾಳೆ ಬಂದಿ ಒಂದು ಫೇಮಸ್ ಡಿಗ್ನಿಟರಿ ಆಗ್ಬಹುದು. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ನೀವೇ ಪಾತ್ರಧಾರಿ ಆಗ್ಬಿಡ್ತೀರಾ, ನೀವೇ ರೋಲ್ ಮಾಡಲ್ ಆಗ್ತೀರಾ. ನೀವು ಸ್ಟೇಜ್ ಮೇಲೆ ವೇದಿಕೆ ಮೇಲೆ ಬಂದು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರೆ ಅದು ನಿಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಅಲ್ಲ. ಅಮ್ಮ ಬರ್ತಾರೆ, ಅಪ್ಪ ಬರ್ತಾರೆ, ನಾನು ಅಪ್ಪ ಥರ ಆಗ್ಬೇಕು, ಅಮ್ಮ ಥರ ಆಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ತಾಯಿಯೇ ಮೊದಲ ಗುರು, ಪಾಠ ಆರಂಭ ಆಗುವುದೇ ಮನೆಯಲ್ಲಿ. ಸೊ ಇಂಥವೆಲ್ಲ ಎನ್ಕರೇಜಿಂಗ್ ಪ್ರೋಗ್ರಾಮ್ಸ್ ನ ಆರ್ಗನೈಸ್ ಮಾಡ್ತಾರೋ ಆ ಡಿ ಸ್ಕೂಲ್ಗೆ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲಾ ಪೇರೆಂಟ್ಸ್ಗೆ ಎಷ್ಟು ಉತ್ಸಾಹದಿಂದ ಎಷ್ಟೊಂದು ಮುತುವರ್ಜಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾರೋ ಎಲ್ಲರನ್ನು ವೆಲ್ಕಮ್ ಮಾಡ್ತಾರೆ. ಪಾಲಕರೆಲ್ಲರೂ ಅತಿ ಉತ್ಸಾಹದಿಂದ ತಮ್ಮ ವಿಭಿನ್ನ ಉಡುಪುಗಳ ಮುಖಾಂತರ ಫ್ಯಾಷನ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದರು. ಹಲವು ಪಾಲಕರು ಅಷ್ಟೇ ಉತ್ಸಾಹದಿಂದ ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ವಿಧ ವಿಧವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಎಲ್ಲರ ಮನಸ್ಸನ್ನು ಸೆಳೆದರು. ಕಾರ್ಯಕ್ರಮದಲ್ಲಿ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಮತ್ತು ಪಾಲಕರು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಆನಂದ್ ಬ್ಯಾಕುಡೆ ಹಾಗೂ ಶ್ರದ್ಧಾ ಜೋಶಿ ನಿರೂಪಿಸಿದರು. ಪವಿತ್ರ ಸಂಪಾ ಸ್ವಾಗತಿಸಿ ಸುರೇಖಾ ಹಳ್ಳೋಳಿ ವಂದಿಸಿದರು.